ಐಕ್ಯ ಹೋರಾಟ ಸಮಿತಿ ವತಿಯಿಂದ ರಾಜ್ಯದ ಆರ್ಆರ್ ನಗರ ಹಾಗೂ ಶಿರ ಉಪ ಚುನಾವಣೆಗಳಲ್ಲಿ ಬಿಜೆಪಿ ಸೋಲಿಸಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ನಾಯಕ ಬಡಗಲಪುರ ನಾಗೇಂದ್ರ ತಿಳಿಸಿದ್ದಾರೆ ನಾಳೆ ಆರ್ಆರ್ ನಗರದಲ್ಲಿ ಪ್ರಗತಿಪರರು ಹಾಗೂ ಹಲವು ಗಣ್ಯರೊಳಗೂಡಿ ಒಂದು ಲಕ್ಷ ಕರಪತ್ರ ಹಂಚುವ ಮೂಲಕ ಬಿಜೆಪಿ ಸೋಲಿಸಿ ಆಂದೋಲನಕ್ಕೆ ಚಾಲನೆ ನೀಡಲಾಗುವುದಾಗಿ ತಿಳಿಸಿದ್ದಾರೆ ಈ ಕುರಿತು ರೈತ ನಾಯಕ ಬಡಗಲಪುರ ನಾಗೇಂದ್ರರವರೊಂದಿಗೆ ನಮ್ಮ ಪ್ರತಿನಿಧಿ ಸಂದೀಪ್ ಕುಮಾರ್ ನಡೆಸಿರುವ ಮಾತುಕತೆ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಒಂದೆಡೆ ಉಪಚುನಾವಣೆಯ ಕಾವು ಜೋರಾಗಿದ್ದರೆ ಮತ್ತೊಂದೆಡೆ ಬಿ ಜೆ ಪಿಯನ್ನು ಸೋಲಿಸಿ ಅನ್ನೋ ಆಂದೋಲನಕ್ಕೆ ಐಕ್ಯ ಹೋರಾಟ ಸಮಿತಿ ಮುಂದಾಗಿರ್ತಕ್ಕಂಥದ್ದು ಈ ಕುರಿತು ಮಾತಾಡಲಿಕ್ಕೆ ರಾಜ್ಯದ ರೈತ ನಾಯಕರಾದಂತಹ ಬಡಗಲಪುರ ನಾಗೇಂದ್ರ ಅವ್ರಿಗೆ ಅನ್ನೊಟ್ಟಿಗಿದ್ದಾರೆ ಸರ್ ಏನಿದು ಸರ್ ಇದು ಬಿ ಜೆ ಪಿ ಸೋಲಿಸಿ ಅಭಿಯಾನ ಯಾಕೆ ಅಂತ ಬಿ ಜೆ ಪಿ ಪಕ್ಷದ ಬಗ್ಗೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದು ನರೇಂದ್ರ ಮೋದಿಯವರು ಅಧಿಕಾರ ಸ್ಥಾಪನೆ ಮಾಡಿದ ಅವರೆಲ್ಲ ತೀರ್ಮಾನಗಳು ರೈತ ಕಾರ್ಮಿಕ ವಿರೋಧಿಗಳಾಗಿದ್ದಾವೆ ಕೊರೋನಾ ಸಂಕಷ್ಟ ಲಾಕ್ಡೌನ್ ಟೈಮ್ನಲ್ಲಿ ನಮ್ಮನ್ನೆಲ್ಲ ಮನಲೀರಿ ಅಂದ್ಬಿಟ್ಟು ಜೀವ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಜೀವನನೇ ಕಿತ್ಕೊಳ್ಳೋವಂಥ ಸುಗ್ರೀವಾಜ್ಞೆಗಳು ತಂದರು ಕೃಷಿ ವಿರೋಧಿ ಮಸೂದೆ ಎ ಪಿ ಎಮ್ ಸಿ ಕಾಯ್ದೆ ಮಸೂದೆ ಎಸೆನ್ಷಿಯಲ್ ಕಮಾಡಿಟಿಸ್ ಮೂರು ತಂದರು ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಕೂಡ ಭೂ ಸುಧಾರಣೆ ಕಾಯ್ದೆ ಎ ಪಿ ಎಮ್ ಸಿ ಕಾಯ್ದೆ ಮತ್ತು ಕಾರ್ಮಿಕರ ಕಾಯ್ದೆಗಳು ತಿದ್ದುಪಡಿ ತಂದು ಇವು ರೈತ ದಲಿತ ಕಾರ್ಮಿಕ ಜನಸಾಮಾನ್ಯರ ವಿರೋಧಿ ವಿರೋಧಿ ನಿಲುವಾದ್ದರಿಂದ ಇದ್ರ ಬಗ್ಗೆ ರೈತ ದಲಿತ ಕಾರ್ಮಿಕ ಐಕ್ಯ ಹೋರಾಟ ಮುಂದುವರ್ಕೆ ಬಂದಿದೆ ರಾಜ್ಯಾದ್ಯಂತನೂ ನಡೀತಿದೆ ಬೇರೆ ದೇಹ ರಾಜ್ಯಗಳಲ್ಲೂ ನಡೀತಾ ಇದ್ದೇವೆ ಚುನಾವಣೆ ಬಂದಿದೆ ರಾಜಕೀಯವಾಗೂ ಕೂಡ ಇದೊಂದು ಭಾಗ ನಮ್ಮ ಹೋರಾಟದ ಒಂದು ಭಾಗ ಈ ರಾಜಕೀಯ ತೀರ್ಮಾನ ಕೂಡ ಯಾವುದು ಜನ ವಿರೋಧಿಯಾದಂಥ ನೀತಿಯನ್ನು ತಂದಿರೋ ಆ ಪಕ್ಷಕ್ಕೆ ಇದರಲ್ಲಿ ಪಾಠ ಕಲಿಸಿ ಜನಸಾಮಾನ್ಯರು ಮತದಾರರು ಅಂತೇಳಿ ನಾವು ಒಂದು ಹೋರಾಟದ ಭಾಗವಾಗಿ ಈ ನಿಲುವನ್ನು ತಗೊಂಡಿದ್ದೇವೆ ಸರ್ ಈ ಹೋರಾಟದ ಭಾಗವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀರಿ ಮತ್ತು ಎಲ್ಲೆಲ್ಲಿ ಮಾಡ್ತಿದ್ದೀರಿ ಸರ್ ಈಗಾಗಲೇ ಸಿರಾದಲ್ಲಿ ಚಾಲನೆ ಕೊಟ್ಟಿದ್ದೀವಿ ಈ ಮಸೂದೆಗಳ ಬಗ್ಗೆ ಮತ್ತು ಯಾಕೆ ಬಿ ಜೆ ಪಿ ವಿರುದ್ಧ ಮತ ಕೊಡಬೇಕು ಅಂತ ಒಂದು ಲಕ್ಷ ಕರಪತ್ರವನ್ನು ನಾವು ಅನ್ಸ್ತಾ ಇದ್ದೀವಿ ಮತದಾರಿಗೆ ರಾಜರಾಜೇಶ್ವರ ನಗರದಲ್ಲಿ ನಾಳೆ ಕಾರ್ಯಕ್ರಮ ಚಾಲೂ ಆಗುತ್ತೆ ಎಚ್ ಎಸ್ ದೊರಸ್ವಾಮಿಯವರು ಸ್ವತಂತ್ರ ಹೋರಾಟಗಾರರು ಚಿತ್ರನಟ ಚೇತನ್ನು ಹಿಂದೂಧರ ಹೊನ್ನಪುರ ಬಾಪು ಎದ್ದು ಶೆಟ್ಟಿ ಭಾಳಷ್ಟು ಕಲಾವಿದರು ಸಾಹಿತಿಗಳು ಹೋರಾಟಗಾರರು ಮತ್ತು ರೈತ ದಲಿತ ಕಾರ್ಮಿಕ ಹೋರಾಟದ ಮುಖಂಡರುಗಳು ಕಾರ್ಯಕರ್ತರುಗಳು ಸೇರಿ ರಾಜ್ಯ ರಸವಣೆಯಲ್ಲಿ ಇದನ್ನು ನಿಲುವನ್ನು ಕೊಡ್ತೀವಿ ಪ್ರಚಾರ ಮಾಡ್ತೀವಿ ಈಗಾಗಲೇ ಸೋಷಿಯಲ್ ಮೀಡಿಯಾ ಗುಂಪು ಹದಿನೈದು ಹದಿನಾರು ಜನದ ಒಂದು ಟೀಮ್ ಇದೆ ಎರಡೂ ಕ್ಷೇತ್ರದ ಕೆಲಸ ಮಾಡಿ ಲಕ್ಷಾಂತರ ಮತದಾರನ ತಲುಪಿಸುವಂಥ ಕೆಲಸ ಈಗ ಆಗಿದೆ ಈಗಾಗಲೇ ಮಾಡಿ ನಮ್ಮ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಹಳ್ಳಿಯಿಂದ ಹೋದವರೇ ನಲ್ವತ್ತು ಸಾವಿರಕ್ಕಿಂತ ಹೆಚ್ಚು ಮತ ಇದ್ದಾರೆ ಸಂಘದಲ್ಲಿ ಅವರೆಲ್ಲರಿಗೂ ನಾವು ವಿನಂತಿ ಮಾಡ್ತಿದ್ದೀವಿ ಮತ್ತು ಎಲ್ಲ ಪ್ರಜಾಪ್ರಭುತ್ವಗಳು ವಿನಂತಿ ಮಾಡ್ತಿದ್ದೀವಿ ನೀವೆಲ್ಲ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಈ ಇದರ ವಿರುದ್ಧ ನೀವು ಸೆಟ್ಟದ್ದು ನಿಲ್ಲಬೇಕು ಇದು ಸಮಾಜ ಮೇಲೆ ಪರಿಣಾಮ ಬೀರುತ್ತೆ ಇದಕ್ಕೆ ಬಿ ಜೆ ಪಿ ವಿರುದ್ಧ ಮತ ಚಲಾಯಿಸಿ ನಮ್ಮ ಪರ ದನಿಗೆ ದನಿಗೂಡಿಸಿ ಅಂತ ವಿನಂತಿ ಮಾಡ್ತೀವಿ ನೀವು ಹೇಳಿದ್ರೆ ಸಾಕಷ್ಟು ಪ್ರಗತಿಪರ ಮತ್ತು ಚಿತ್ರನಟ ಕೂಡ ಈ ಒಂದು ಆಂದೋಲನದಲ್ಲಿ ಭಾಗವಹಿಸ್ತಾರೆ ಬಿ ಜೆ ಪಿ ವಿರುದ್ಧ ಮತ ಚಲಾಯಿಸಿ ಒಂದು ಆಂದೋಲನದಲ್ಲಿ ಅಂತ ಹೇಳಿ ಇವತ್ತು ದರ್ಶನವರು ಕೂಡ ಏನು ಸ್ಯಾಂಡಲ್ವುಡ್ನ ನಟರಾಗಿರುವಂತಹ ದರ್ಶನವರು ಕೂಡ ಮುನಿರತ್ನವರ ಪರವಾಗಿ ಆರ್ ಆರ್ ಕ್ಷೇತ್ರದಲ್ಲಿ ರೋಡ್ ಶೋವನ್ನು ನಡೆಸ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ದರ್ಶನ್ ನಮ್ಮ ಜಿಲ್ಲೆಯವರು ಮೈಸೂರು ಜಿಲ್ಲೆಯವರು ಸಿನಿಮಾ ಕ್ಷೇತ್ರದಲ್ಲಿ ಎತ್ತರದ ಮಟ್ಟಿಗೆ ಬೆಳೆದಾರೆ ಅವ್ರು ಬೆಳೀತಾ ಇರೋದ್ರ ಬಗ್ಗೆ ನಾನು ಕೂಡ ಅವರು ವಿತೈಸಿ ಮೆಚ್ಚುಗೆ ವ್ಯಕ್ತಪಡಿಸುವಂಥವ್ರು ಆದರೆ ಅವರು ಮಂಡ್ಯ ಚುನಾವಣೆ ಸುಮಲಾಥ ಪರ ಬಂದಂಥ ವಾತಾವರಣವೇ ಬೇರೆ ಈಗ ರಾಜರಾಜೇಶ್ವರನಲ್ಲಿ ಮುನಿರತ್ ಅವ್ರ ಪರ ಹೋಗಿರುವಂಥ ವಾತಾವರಣ ಬೇರೆ ಏನೇ ಆದರೂ ಬಿ ಜೆ ಪಿ ವ್ಯಕ್ತಿ ಮತ್ತು ಎಲ್ಲಿಕ್ಕಿಂತ ಹೆಚ್ಚಾಗಿ ಐದು ವರ್ಷ ಆಯ್ಕೆ ಮಾಡಿದ್ದಂಥ ಮತದಾರರು ಅವಮಾನ ಮಾಡಿ ಮತ್ತೆ ಎಲೆಕ್ಷನ್ ಕ ಬರೋಕ್ಕೆ ಕಾರಣ ಆಗಿರೋಂಥವ್ರು ಅಂಥವ್ರ ಪರ ದರ್ಶನ್ ನಿಂತದ್ದು ತಪ್ಪು ಅನ್ನಿಸುತ್ತೆ ಭಾಳ ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ನಮ್ಮ ಜಿಲ್ಲೆಯವರು ಅದರಿಂದ ಹೇಳ್ತಿದ್ದೀನಿ ಅವರು ಇರುವ ನಿಲುವು ತಪ್ಪು ದರ್ಶನ್ಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಭಿಮಾನಿಗಳ ಸೊ ಭಾಳಷ್ಟು ಲಕ್ಷಾಂತರ ಅಭಿಮಾನಿಗಳಿದ್ದರು ಈಗ ಅವ್ರ ಅಭಿಮಾನಕ್ಕೆ ಕುತ್ತಾಗುತ್ತೆ ವ್ಯಕ್ತಿತ್ವ ಧಕ್ಕಾಗುವಂಥ ತೀರ್ಮಾನ ತಪ್ಪು ನಿರ್ಧಾರ ಅಂತ ಹೇಳ್ತಿದ್ವಿ ಸರ್ ಎಲ್ಲೋ ಒಂದು ಕಡೆ ಸುಗ್ರೀವಾಜ್ಞೆಗಳ ಮೂಲಕ ರಾಜ್ಯದ ರೈತರ ಹಿತವನ್ನು ಕಾಪಾಡುವಲ್ಲಿ ಸರ್ಕಾರಗಳು ವಿಫಲವಾಗಿದೆ ಐಕ್ಯ ಹೋರಾಟಗಳು ಕೂಡ ನಡೀತಾ ಇದೆ ಎಲ್ಲೋ ಒಂದು ಕಡೆ ಸರ್ಕಾರ ತಲೆಕೆಡಿಸ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ ಹೇಗಿದೆ ಸರ್ ನಿಮ್ಮ ಹೋರಾಟದ ರೂಪುರೇಷೆಗಳು ಮುಂದಿನ ಹೋರಾಟದ ರೂಪುರೇಷೆಗಳು ಹೇಗಿದೆ ಸರ್ ನೋಡಿ ಬಿ ಜೆ ಪಿ ಪಕ್ಷ ಫ್ಯಾಷಿಸ್ಟ್ ಪಕ್ಷ ಸಂವಿಧಾನಕ್ಕೆ ಗೌರವ ಕೊಡೋದಿಲ್ಲ ಇನ್ನು ಹೋರಾಟಗಾರರಿಗೆ ಗೌರವ ಕೊಡ್ತಾರೆ ಅನ್ನೋದಿಲ್ಲ ಅವ್ರ ಪಕ್ಷದ ಶೇಕಡ ಅರವತ್ತು ಭಾಗ ಭೂ ಸುಧಾರಣೆ ಕಾಯ್ದೆ ವಿರುದ್ಧ ಇದು ನಮ್ಮ ರಾಜ್ಯದಲ್ಲಿ ನಮ್ಗೆ ಗೊತ್ತಿರೋಂಗೆ ಆ ಪಕ್ಷ ಶಾಸಕರ ಮಾತಿಗೆ ಕಿಂಬತ್ತು ಕೊಟ್ಟಿಲ್ಲ ಅಂದಮೇಲೆ ನಮ್ಮ ಜನರಿಗೆ ಅಥವಾ ಹೋರಾಟಕ್ಕೆ ಬೆಲೆ ಕೊಡ್ತಾರೆ ಅದು ಐದು ವರ್ಷಕ್ಕೊಂದ್ಸರಿ ಈ ಚೆನ್ನಾಗಿ ಬಂದೇ ಬರುತ್ತಲ್ಲ ಆಗ ಹಸ್ತ್ರ ನಮ್ಮ ಇರುತ್ತಲ್ಲ ಯಾವುದೇ ಎಂಥ ಪ್ಯಾಸಿಸ್ಟ್ ಸರ್ಕಾರ ಆಗ್ಬೋದು ಏನೇ ಇರ್ಬೋದು ಸುಳ್ಳಿನ ಮೇಲೆ ಸಾಮ್ರಾಜ್ಯ ಕಟ್ಟೋಕ್ಕಾಗಲ್ಲ ಸುಳ್ಳು ಜಾಸ್ತಿ ಇದ್ರಲ್ಲಿ ನಿಂತ್ಕೊಳ್ಳೋದಿಲ್ಲ ಜನಕ್ಕೆ ಅರ್ಥವಾಗಿದೆ ಸುಳ್ಳುಗಳು ಅದರ ವಿರುದ್ಧ ಜನ ಸೆಟಿ ನಿಲ್ಲಿಸ್ತಾ ಇದ್ದರೆ ಆ ಕೆಲಸ ಚಳುವಳಿಗಳನ್ನ ವಿರೋಧಿ ಮಾಡ್ಕೊಳ್ಳೋಕ್ಕಾಗಲ್ಲ ಚಳುವಳಿಗಳು ನಿರಂತರ ಚಳುವಳಿಗಳು ಯಾವುದೇ ಪಕ್ಷಪಾತಿ ಇಲ್ಲ ಜನ ಜನಪಕ್ಷ ಅಷ್ಟೇ ಸಮ ದೇಶ ದೇಶದ ಅಭಿಮಾನಿಗಳು ಚಳುವಳಿಗಾರರು ಈ ಥರ ಸುಳ್ಳು ಹೇಳಿಕೊಂಡು ಆಡಳಿತ ನಡೆಸೋರಿಗೆ ಎಚ್ಚರಿಕೆ ಚುನಾವಣೆಯಲ್ಲಿ ನಾವು ಕೊಡ್ತೀವಿ ಹೋರಾಟಗಳು ಆ ದಿಕ್ಕಲ್ಲಿ ಸಫಲ ಆಗ್ತವೆ ಸರ್ ಒಂದು ಸಹಜವಾದಂತಹ ಪ್ರಶ್ನೆ ಉಟ್ಕೊಳ್ಳುತ್ತೆ ರೈತ ನಾಯಕರು ಅಥವಾ ಐಕ್ಯ ಹೋರಾಟ ಸಮಿತಿ ಏನಿದೆ ಬಿ ಜೆ ಪಿಯನ್ನು ವಿರೋಧಿಸುವ ಬರದಲ್ಲಿ ಬೇರೆ ಒಂದು ಪಕ್ಷದ ಬೆಂಬಲಕ್ಕೆ ನಿಂತಿದೆಯಾ ಅಂತ ಖಂಡಿತ ಆ ಥರದ ಅನುಮಾನಗಳು ಬೇಡ ಆರೋಪಗಳನ್ನು ನಾವು ಒಪ್ಪಲ್ಲ ಕಾಂಗ್ರೆಸ್ ಪಕ್ಷವೇ ಕೇಂದ್ರದಲ್ಲಿದ್ದು ರಾಜ್ಯದಲ್ಲಿದ್ದು ಈ ಸುಗ್ರೀವಾದಿಗಳು ತಂದಿದ್ರೆ ಕಾಂಗ್ರೆಸ್ ವಿರುದ್ಧನೂ ಕೂಡ ಇದೇ ನಿಲುವನ್ನು ನಾವು ವ್ಯಕ್ತಪಡಿಸಿದ್ದು ಈ ಚಳವಳಿ ಕಾಂಗ್ರೆಸ್ ವಿರುದ್ಧನೇ ಉಟ್ಕೊಂಡದ್ದು ಸಾವಿರದ ಒಂಬೈನೂರ ಎಂಬತ್ಮೂರು ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಧಿಕಾರದಿಂದ ಇಳಿಸಿದ್ದು ರೈತ ಚಳವಳಿ ಪ್ರಮುಖವಾದ ಪಾತ್ರ ನಾವು ಕಾಂಗ್ರೆಸ್ ವಿರುದ್ಧನೇ ಉಟ್ಕೊಂಡಂಥ ಚಳವಳಿಗಳು ಕಾಂಗ್ರೆಸ್ಸೇ ಆಗಲಿ ಇನ್ಯಾವುದೋ ಪಕ್ಷದ ಪರ ನಾವು ವಿರೋಧಿಲ್ಲ ಬಿಜೆಪಿ ಪಕ್ಷ ಇತ್ತಂದಿದ್ದ ಬಿ ಜೆ ನಾವು ವಿರೋಧ ಮಾಡ್ತೀವಿ ಯಾವ ಪಕ್ಷವೂ ಪರ ನಾವು ನಿಂತಿಲ್ಲ ಇದರಲ್ಲಿ ಒಂದು ಕಡೆ ರಾಜ್ಯದ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡಿದೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದೆಹಲಿ ಚಲೋವನ್ನು ಓಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಆಗ್ಲೇ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟರೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಸರ್ ರೈತರು ಈ ದೇಶದ ಬಹುಸಂಖ್ಯಾತರು ಇಂಡಿಯಾದ ಸಂಸ್ಕೃತಿ ರೈತ ಸಂಸ್ಕೃತಿ ಇಂಡಿಯಾದ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಆಹಾರ ಭದ್ರತೆ ಆಹಾರ ಸಂಸ್ಕೃತಿ ಇಡೀ ರೈತಾಪಿಯಿಂದ ಬಂದಿರುವಂಥದ್ದು ಆಹಾರ ಸಾರ್ವಭೌಮತೆ ಮತ್ತು ಆಹಾರ ಸಂಸ್ಕೃತಿಗೆ ಮತ್ತು ರೈತಾಪಿ ಸಂಸ್ಕೃತಿಗೆ ಧಕ್ಕೆ ತರುವಂಥ ಮಸೂದೆಗಳನ್ನ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ನೇತೃತ್ವ ರಾಜ್ಯ ಸರ್ಕಾರಗಳು ತರ್ತಾ ಇದ್ದಾವೆ ಈ ಮೂಲಕ ರೈತರನ್ನ ಗುರುತಿಸುವಿಕೆಯೇ ಐಡೆಂಟಿಟಿ ನಾಶ ಮಾಡುವಂಥದ್ದು ಈ ದೇಶದಲ್ಲಿ ಅನ್ನ ಆಗ್ತಿರೋವಂಥವನ್ನ ಭಿಕ್ಷುಕನಾಗಿ ಮಾಡೋದು ಭಿಕ್ಷೆ ಬೇಡಬೇಕಂತ ಪರಿಸ್ಥಿತಿ ನಿರ್ಮಾಣ ಮಾಡುವಂಥ ಈ ಮಸೂದೆಗಳು ಕಾರ್ಪೊರೇಟ್ ಪರ್ಯಂಥ ಮಸೂದೆಗಳನ್ನ ವಿರೋಧ ಮಾಡಿ ನಾವು ಎರಡು ತಿಂಗಳಿಂದಲೂ ಕೂಡ ದೇಶಾದ್ಯಂತ ಚಳವಳಿ ನಡೆಸಿದ್ದೀವಿ ಡೆಲ್ಲಿ ನವಂಬರ್ ಇಪ್ಪತ್ತಾರು ಇಪ್ಪತ್ತೇಳಿಗೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಈ ಮಸೂದೆಗಳನ್ನ ವಿರೋಧ ಮಾಡ್ತೀವಿ ಈ ಸರ್ಕಾರವನ್ನು ಉಳಿಸೋ ಉಳಿಸ್ತೀವಿ ಅನ್ನುವಂಥ ಅಧಿಕಾರದಿಂದ ಕಿತ್ತೊಗೆತ್ತೀವಿ ಅಂತ ನಿರ್ಣಯ ಮಾಡಿ ಬರ್ತೀವಿ ಸರ್ ಕೊನೆಯದಾಗಿ ನಿಮ್ಮ ಈ ಆಂದೋಲನ ಫಲ ಕೊಡುತ್ತಾ ಬಿ ಜೆ ಪಿ ಈ ಬಾರಿ ಶಿರಾ ಮತ್ತು ಆರ್ ಆರ್ ನಗರ ಉಪಚುನಾವಣೆಯಲ್ಲಿ ಸೋಲುತ್ತಾ ನೋಡಿ ಇಂಡಿಯಾ ದೇಶ ಸ್ವಾತಂತ್ರ್ಯನೂ ಹೋರಾಟದಿಂದ ರೂಪುಕೊಂಡಿದ್ದು ಯಾವುದೇ ನೀತಿ ನಿರೂಪಗಳು ಕೂಡ ಹೋರಾಟದಿಂದ ರೂಪಗೊಳ್ತಿರೋದು ಅಧಿಕಾರ ಕೊಟ್ಟಿದ್ವಿ ಅದರ ದೇಶ ಮಾರಕ್ಕಲ್ಲ ಅವ್ರು ಇಷ್ಟ ಬಂದ ನಡಕಳಿ ಅಂತಲ್ಲ ಜನಸಾಮಾನ್ಯರು ಆಲೋಚನೆ ಮಾಡ್ತಿದ್ದೀವಿ ಈ ಚಳುವಳಿಗಳು ಜನರ ಜೊತೆ ಇರೋಂಥದ್ದು ಜನರ ಜೊತೆ ಇರೋಂಥ ಚಳುವಳಿಗಳು ಜನಪರವಾಗಿ ಕೆಲಸ ಮಾಡೋ ಚಳುವಳಿಗಳ ಹೋರಾಟ ಸರಿಯಾದ ಕಾಲಕ್ಕೆ ಸರಿಯಾದಂಥ ಒಂದು ವಿಫಲತೆ ಸಫಲತೆಯನ್ನು ಕಾಣುತ್ತೆ ಯಶಸ್ವಿ ಆಗ್ತೀವಿ ಅಂತ ಎಸ್ ಇದಿಷ್ಟು ರೈತ ನಾಯಕರಾದಂತಹ ಬಡಗಲಪುರ ನಾಗೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ನಮ್ಮ ಹೋರಾಟ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ರೈತ ವಿರೋಧಿ ಕಾಯ್ದೆಯನ್ನು ತಂದಿರತಕ್ಕಂತಹ ಸರ್ಕಾರದ ವಿರುದ್ಧ ಅನ್ನುವಂಥ ಮಾತನ್ನು ಹೇಳ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಸಂದೀಪ್ ಕುಮಾರ್ ಗುಡ್ನೆಸ್ ಕನ್ನಡ ಮೈಸೂರು